ಇನ್ನು ಮುಂದಿನ ಕ್ಷೇತ್ರ ಕನಕ್ಪುರ ಕೆಪಿಸಿಸಿ ಅಧ್ಯಕ್ಷರ ಕ್ಷೇತ್ರ

ಆ ಗುರಿಯನ್ನ ಮುಟ್ಟುವ ಸಾಧ್ಯತೆ ದಟ್ಟವಾಗಿದೆ ಜೆ ಡಿ ಎಸ್ ಉರಿಯಾಳಿ ಯಾರು ಅಂತ ಗೊತ್ತಿಲ್ಲ ಹೌದು ಜೆಡಿಎಸ್ ಎಸ್ ನಿಂತವ್ರು ಹೆಂಗಿದ್ರು ಸೋಲ್ತಿವಿ ಜನಕ್ಕೆ ಯಾಕೆ ಕಾಸು ಕೊಡ್ಬೇಕು ನಮ್ ವೋಟ್ ಓಟ್ ಹಾಕ್ತಾರೆ ಅಂತ ಅವ್ರು ಬಿಜೆಪಿ ಅವ್ರ ಮನ ಮರ್ಯಾದೆ ಉಳಿಸ್ಕೋಬೇಕಲ್ಲ ಲಾಸ್ಟ್ ಟೈಮ್ ಆರ್ ಸಾವಿರ ಓಟ್ ಬಂದಿತ್ತು ಅವ್ರು ನಮ್ಗೂ ಹೆಂಗ್ರು ಉಲ್ಟಾ ಹಾಕರ್ ಹಾಕ್ತಿರಿ ಯಾಕೆ ಕಾಸಿಲ್ಲ ಜೆ ಡಿ ಎಸ್ ಹಾಕ್ತಿರಿ ನಮ್ಗೊಂದ್ ಐನೂರು ರೂಪಾಯಿ ಕೊಡ್ತೀವಿ ನಮ್ಗೆ ಹಾಕಿ ಅಂತ ಹಾಕ್ಸ್ಕೋಬಹುದೇನೋ ಬಟ್ ಡಿ ಕೆ ಶಿವಕುಮಾರ್ ಅವರ ಅಂತ ಒಂದು ಲಕ್ಷವನ್ನ ಮುಟ್ಟಬಹುದು ಈ ಬಾರಿ ಹೌದು ಖಂಡಿತ ಈ ಬಾರಿ ಕನಕಪುರದ ಬಗ್ಗೆ ಸರ್ವೆ ಮಾಡೋದೇನೈತೆ ಡಿ ಕೆ ಶಿವಕುಮಾರ್ ಫಿಕ್ಸ್ 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 ಮುಂದಿನ ಕ್ಷೇತ್ರ ಆದ್ರೆ ಇಲ್ಲಿಗೆ ಕುಮಾರ್ ಸ್ವಾಮಿ ಅವ್ರ ಏನಾರ ಬಂದ್ರೆ ಇಲ್ಲಿಗೆ ಅಂತರ ಕಡಿಮೆ ಆಗತ್ತೆ ಅಷ್ಟೇ ಡಿ ಕೆದು ಹೌದು ಡಿ ಕೆ ಶಿವಕುಮಾರ್ ಅಂತರ ಕಡಿಮೆ ಆಗುತ್ತೆ ಡಿ ಕೆ ಶಿವಕುಮಾರ್ ವಿಧಾನಸೌಧ ಮತ್ತೆ ಗ್ಯಾರಂಟಿ ಹೋಗ್ತಾರೆ ನೋ ಡೌಟ್ ಕುಮಾರ್ ಸ್ವಾಮಿ ಅವರು ಬಂದ್ರು ಕೂಡ ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಗೆಲ್ತಾರೆ ಓಕೆ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫಿಲ್ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡ್ರ್ ಕೊಟ್ಟುಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲಾ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ